ನಂತರದ ದಿನಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಏನು ನಮ್ಮ ಬ್ಯಾಂಕ್ ಗಳಿದೆ ಕೆನರಾ ಬ್ಯಾಂಕ್ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಇವೆಲ್ಲ ಸ್ಥಾಪನೆ ಮಾಡಿದಂತ ಕೀರ್ತಿ ಕರ್ನಾಟಕದ ಕನ್ನಡಿಗರು ಅದೇ ರೀತಿ ದೇಶದಲ್ಲಿ ಅತ್ಯಂತ ಉತ್ತಮದಂತ ಸಹಕಾರ ಚಳವಳಿಯನ್ನ ಸಹಕಾರ ಚಳವಳಿಯ ಮುಖಾಂತರ ಸಹಕಾರದ ಮುಖಾಂತರ ಸಹಕಾರ ಸಂಸ್ಥೆಗಳನ್ನ ಬ್ಯಾಂಕ್ಗಳನ್ನ ಕೃಷಿ ಪತ್ತಿನ ಬ್ಯಾಂಕ್ಗಳನ್ನ ಬಹಳ ಹೆಚ್ಚಾಗಿ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಮಹಾಮಂಡಳಿ ಅಂತ ಹೇಳಿ ನಾವು ಸ್ಥಾಪನೆಯನ್ನ ಮಾಡಿ ಇಡಿ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಒಂದು ಕೋಆಪರೇಟಿವ್ ವಿಎಸ್ಎಸ್ಎನ್ ಬ್ಯಾಂಕ್ ಇಲ್ಲ ಅಂತ ಹೇಳಿದ್ರೆ ಆ ರೈತನಿಗೆ ಸುಲಭವಾಗಿ ಬಡ್ಡಿ ದರದ ಕಡಿಮೆ ಬಡ್ಡಿ ದರದಲ್ಲಿ 0% ನಲ್ಲಿ ಸಾಲ ಸಿಗೋದಿಲ್ಲ ಪ್ರತಿಯೊಬ್ಬ ದಿನನಿತ್ಯದ ರೈತನ ಬದುಕು ಸರಿಯೋಗಬೇಕು ಇವತ್ತೇನು ನಮ್ಮ ಜೀವನ ಸುಧಾರಣೆ ಆಗಬೇಕು ಅಂತ ಅಂತಾರೆ ರೈತರಿಗೆ ಕೃಷಿ ಜೊತೆಗೆ ಕೃಷಿಯ ಇತರ ಉತ್ಪನ್ನಗಳನ್ನ ಇತರ ಚಟುವಟಿಕೆಗಳನ್ನು ಕೂಡ ಜೊತೆ ಜೊತೆಯಾಗಿ ಮಾಡಿದಾಗ ಮಾತ್ರ ರೈತರು ಬದುಕಲಿಕ್ಕೆ ಸಾಧ್ಯ ಇವತ್ತು ಈ ರಾಜ್ಯದಲ್ಲಿ ಸುಮಾರು 28 ಲಕ್ಷ ರೈತ ಕುಟುಂಬಗಳು ಶಿರ ಕ್ಷೇತ್ರವನ್ನ ನಂಬಿ ಬದುಕ್ತಾ ಇದ್ದಾರೆ ಯಾವ ರೀತಿ ನಂಬಿ ಬದುಕ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ ಹೆಚ್ಚಿನ ಆದಾಯ ಸಿಗದೇ ಇರಬಹುದು ಆದರೆ ತಿಂಗಳಿಗೆ 15 ದಿನಕ್ಕೆ ಪ್ರತಿ 15 ದಿನಕ್ಕೆ ಪೇಮೆಂಟ್ ಗಳು ನಿರಂತರವಾಗಿ ಅವರ ಕೈಗೆ ತಲುಪುತ್ತೆ ಸೋ ಅವರ ಮನೆಯ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅದರ ಜೊತೆಗೆ ಸಂಸಾರವನ್ನ ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಹೆಣ್ಣು ಮಕ್ಕಳು ಮಾಡಲಿಕ್ಕೆ ಸಾಧ್ಯ ಈ ಹಣದಿಂದ ಈ ರಾಜ್ಯದಲ್ಲಿ ಸುಮಾರು 28 ಲಕ್ಷ ಕುಟುಂಬಗಳು ಬದುಕುತ್ತಾರೆ ಏನೋ ರೈತರು ಹಾಲನ್ನ ಹಾಕಿ ನಮ್ಮ ಪ್ರಕ್ಯೂರ್ಮೆಂಟ್ ಮಳೆಗಾಲದಲ್ಲಿ 95 ಲಕ್ಷ ಇರ್ತದೆ ಬೇಸಿಗೆನಲ್ಲಿ ಸುಮಾರು 75 ಲಕ್ಷಕ್ಕೆ ಬಂದು ನಿಲ್ತದೆ ಇವತ್ತು ಒಟ್ಟಾರೆಯಾಗಿ ಹಾಲು ಒಕ್ಕೂಟದ ವ್ಯವಸ್ಥೆಯನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರತಕ್ಕಂತವರು ಕೆಎಂಎಫ್ ಮತ್ತು ಜಿಲ್ಲಾ ಒಕ್ಕೂಟಗಳೆಲ್ಲ ಸೇರಿ ಸುಮಾರು 2.5 ಲಕ್ಷ ಜನ ಉದ್ಯೋಗದಲ್ಲಿದ್ದಾರೆ ಅದರ ಜೊತೆಗೆ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖಾಂತರ ಸುಮಾರು 50,000 ಜನ ಉದ್ಯೋಗವನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ ಪ್ರತಿ ಸೊಸೈಟಿನಲ್ಲಿ 4 ಜನ ಕನಿಷ್ಠ 4 ಜನ ಇದ್ದಾರೆ ಸೋ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ಕೆಲವರಿಗೆ ಕಣ್ಣು ಬಿದ್ದುಬಿಟ್ಟಿದೆ ಕರ್ನಾಟಕದ ಮೇಲೆ ಕರ್ನಾಟಕದ ಮೇಲೆ ಬಿಲ್ ಹಾಕುವಂತ ಕೆಲಸ ಯಾವ ಟೈಮಲ್ಲಿ ಚುನಾವಣಾ ಸಂದರ್ಭದಲ್ಲಿ ಬಿಲ ತೆಗೆಯೋದು ಒಳಗಡೆ ನುಗ್ಗೋದಕ್ಕೆ ಇಂಥ ಒಂದು ದುಷ್ಕೃತ್ಯಕ್ಕೆ ಇವತ್ತು ಅಮೂಲ್ ಅನ್ನ ಹೆಸರಿನಲ್ಲಿ ಒಂದು ಸಹಕಾರ ಸಂಸ್ಥೆ ನಮಗೆ ಬಹಳ ಹೆಮ್ಮೆ ಇದೆ ಗೌರವನೂ ಕೂಡ ಇದೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಆದ್ರೆ ಕನ್ನಡಿಗರ ಕರ್ನಾಟಕ
ಯಾವತ್ತೂ ಈ ರಾಜ್ಯದಲ್ಲಿ ಬಂದು ಸಹಕಾರ ಸಚಿವರು ಈ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ಕಣ್ಣು ಬಿಳ್ತೋ ಅವತ್ತಿಂದ ನಮ್ಮ ಸರ್ಕಾರ ಮಲತಾಯಿ ಧೋರಣೆಯನ್ನ ಈ ಒಂದು ಕೆಎಂಎಫ್ ಅನ್ನು ಮುಳುಗಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಗ್ರಾಹಕರಿಗೆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವು 37 ರೂಪಾಯಿಗೆ ನಮ್ಮ ಹಾಲಿನ ರೇಟ್ 36 ರೂಪಾಯಿ 37 ರೂಪಾಯಿ 39 ರೂಪಾಯಿ ನಮ್ಮ ರೇಟ್ ಬೇರೆ ರಾಜ್ಯಗಳಿಗೆ ನೀವು ಯಾವುದೇ ಪದಾರ್ಥಗಳಿಗೆ ನೀವು ತೆಗೆದುಕೊಳ್ಳಿಕ್ಕೆ ಹೋದ್ರೂ 54 ರೂಪಾಯಿಯಿಂದ 60 ರೂಪಾಯಿವರೆಗೂ ಮಾರ್ತಾರೆ ಅದೇ ಹಾಲು 54 ರೂಪಾಯಿಯಿಂದ 60 ರೂಪಾಯಿವರೆಗೂ ಕೂಡ ವಿವಿಧ ರಾಜ್ಯಗಳಲ್ಲಿ ಮಾರಾಟ ಮಾಡ್ತದೆ ನಾನು ಮಾಧ್ಯಮದ ಸ್ನೇಹಿತರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ತಮ್ಮ ಸಹಕಾರವನ್ನ ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ಹಾಲಿನ ಗುಣಮಟ್ಟದಲ್ಲಿ ಏನಾದರೂ ಯಾವತ್ತಾದರೂ ಒಂದು ದಿನ ವ್ಯತ್ಯಾಸ ಬಂದಿದೆಯಾ ಸುಮಾರು 45 ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಸಂಸ್ಥೆ ಒಂದೇ ಒಂದು ದಿನ ನಮ್ಮ ಗುಣಮಟ್ಟದಲ್ಲಾಗಲಿ ನಮ್ಮ ಪದಾರ್ಥಗಳಲ್ಲಾಗಲಿ ನಾವು ಮಾರಾಟ ಮಾಡ್ತಾ ಇರತಕ್ಕಂತದ್ದು ರೈತ ದೃಷ್ಟಿಯಿಂದ ನಾವು ಮಾಡ್ತಾ ಇರತಕ್ಕಂತ ವ್ಯವಸ್ಥೆ ರೈತರ ದೃಷ್ಟಿಯಿಂದ ನಾವು ಮಾರಾಟ ಮಾಡ್ತಾ ಇರತಕ್ಕಂತದ್ದು ಗ್ರಾಹಕರ ದೃಷ್ಟಿಯಿಂದ ಕಡಿಮೆ ದರದಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಬೇರೆಯವರನ್ನ ತಂದು ನೀವು ಇಲ್ಲಿ ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ಸಾಧ್ಯವಾಗದೆ ಇದ್ದಂತವರು ಇವತ್ತು ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ಹಾಲಿನ ದರ ನೀವು ಬೇರೆಯವರು ಎಂಟ್ರಿ ಕೊಟ್ಟು ನಮ್ಮನ್ನ ಕಂಟ್ರೋಲ್ ಮಾಡಿ ಖಾಸಗೀಕರಣ ಮಾಡತಕ್ಕಂತ ಒಂದು ಹುನ್ನಾರ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಕೇಂದ್ರದ ಸಹಕಾರ ಸಚಿವರು ಇವತ್ತು ಉತ್ತರವನ್ನು ಹೇಳಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಸಹಕಾರ ರಾಜ್ಯ ಸಹಕಾರ ಸಚಿವರಾಗಲಿ ಇವರು ಯಾರು ಇಲ್ಲಿ ಈ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ನಮ್ಮ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು 5 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರು ನೀವು ಅನುಮತಿಯನ್ನ ಕೊಡಲಿಲ್ಲ ನೀವು ಬೇರೆಯವರಿಗೆ ಅನುಮತಿಯನ್ನ ಕೊಟ್ಟಿದ್ದೀರಿ ನಮ್ಮನ್ನ ಮುಳುಗಿಸಿ ನಮ್ಮ ಸಂಸ್ಥೆಯನ್ನ ಮುಳುಗಿಸಿ ನಿಮ್ಮ ಕೇಂದ್ರದ ನಾಯಕರನ್ನ ಓಲೈಸಿಕೊಳ್ಳಲಿಕ್ಕೆ ಮೆಚ್ಚಿಸಲಿಕ್ಕೆ ಇವತ್ತು ತಾವು ಈ ಒಂದು ಅಮೂಲ್ ಅನ್ನ ಕರ್ನಾಟಕಕ್ಕೆ ಎಂಟ್ರಿ ಕೊಡತಕ್ಕಂತ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರತಕ್ಕಂತ ಕರ್ನಾಟಕದ ರೈತರನ್ನ ಬಲಿ ಕೊಡತಕ್ಕಂತ ನೀವು ವ್ಯಾಪಾರಸ್ಥರು ನಾವಿಲ್ಲ ಅಂತ ಹೇಳಲ್ಲ ನೀವೆಲ್ಲದರಲ್ಲೂ ವ್ಯಾಪಾರ ಮಾಡಿದಿರಿ ಯಾವ್ಯಾವದ್ರಲ್ಲಿ ವ್ಯಾಪಾರ ಮಾಡಿಲ್ಲ ರಾಜಕಾರಣವನ್ನು ಕೂಡ ನೀವು ವ್ಯಾಪಾರ ಮಾಡಿಕೊಂಡೇ ನಡೀತಾ ಇರೋದು ನೀವು ಒಂದನ್ನಲ್ಲ ಇಡೀ ವ್ಯವಸ್ಥೆಯನ್ನ ವ್ಯಾಪಾರೀಕರಣ ಮಾಡಿ ತೆರಿಗೆ ಮೇಲೆ ತೆರಿಗೆ ಹಾಕಿ ಬಡ ರೈತರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗದೆ ಅವರಿಗೆ ಸ್ವಾವಲಂಬ ಬದುಕನ್ನ ಕೊಡಲಿಕ್ಕೆ ಸಾಧ್ಯ ಆಗದೆ ಇವತ್ತು ಎಲ್ಲವನ್ನೂ ಕೂಡ ಒಂದು ಹಿಡಿತಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಕನ್ನಡಿಗರು ಏನ್ ಅನ್ಯಾಯ ಮಾಡಿದ್ದಾರೆ ಕೆಎಂಎಫ್ ಏನ್ ಅನ್ಯಾಯ ಮಾಡಿದೆ ಕರ್ನಾಟಕದ ರೈತರು ಏನ್ ಅನ್ಯಾಯವನ್ನು ಮಾಡಿದ್ದಾರೆ ತಾವುಗಳು ಇದತ್ತು ಇದಕ್ಕೆ ಉತ್ತರವನ್ನ ಹೇಳಬೇಕಾಗ್ತದೆ ನಾನು ಮಾಧ್ಯಮದ ಸ್ನೇಹಿತರು ಕೇಳ್ತೀನಿ ಇದರಲ್ಲಿ ಯಾವ್ದಾರ ಒಂದು ಪ್ರಾಡಕ್ಟ್ ಅಲ್ಲಿ ಏನಾದರೂ ಒಂದು ದಿನ ಗುಣಮಟ್ಟದಲ್ಲಿ ಏನಾರ ವ್ಯತ್ಯಾಸ ಆಗಿದೆಯಾ ನೀವು ಕೇಂದ್ರದವರಿದ್ದೀರಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಹಕಾರವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇನ್ನೊಂದು ರಾಜ್ಯವನ್ನ ಮುಳುಗಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನೀವು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ ಒಕ್ಕೂಟ ವ್ಯವಸ್ಥೆ ನಿಮ್ಮ GST ಕಲೆಕ್ಷನ್ ಮಾತ್ರ ಕರ್ನಾಟಕ ಬೇಕು ನಿಮ್ಮ GST ಹಣ ಹೆಚ್ಚಾಗಬೇಕು ಅಂತಂದ್ರೆ ಕರ್ನಾಟಕ ಬೇಕು ಇವತ್ತು ಕರ್ನಾಟಕವನ್ನ ಯಾವ ಮಟ್ಟಕ್ಕೆ ಮಾಡಿದೀವಿ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ 40%ಗೆ ಸೀಮಿತವಾಗಿಟ್ಟು ಇವತ್ತು ರೈತರನ್ನ ನೇಣಾಕೊಳ್ಳಿಕ್ಕೆ ಇವತ್ತೇನಾರ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳೇನಾದ್ರು ಜಾಸ್ತಿ ಆಯ್ತು ಅಂದ್ರೆ ಇವತ್ತೇನಾದ್ರೂ ರೈತರು ಹಾಲು ಉತ್ಪಾದನೆ ಕಡಿಮೆ ಆಯ್ತು ಅಂತ ಅಂದ್ರೆ ಅದಕ್ಕೆ ಬಿಜೆಪಿಯ ಸರ್ಕಾರ ನೇರ ಹೊಣೆ ಆಗ್ತದೆ ಹೊತ್ತು ಬೇರೆ ಯಾರು ಅಲ್ಲ
ನಿಮ್ಮಿಂದಾನೆ ಆಗ್ತಾ ಇರೋದು. ನೀವು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಖಾಸಗೀಕರಣದ ಕಡೆ ವಾಸನೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.